नमस्कार वीक्षकरे लयन टीवी के स्वागत। ಅಮೆರಿಕದಲ್ಲಿ ಇನ್ನೇನು ಅಧ್ಯಕ್ಷೀಯ ಚುನಾವಣೆ ಹತ್ತಿರ ಬಂದಿದ್ದು ಅಮೆರಿಕದಾದ್ಯಂತ ಭಾರತ ನಾಮ ಜಪ ಮೊಳಗೋಕೆ ಶುರುವಾಗಿದೆ। ಒಂದೆಡೆಯಿಂದ ಡೆಮೊಕ್ರಟಿಕ್ ಪಾರ್ಟಿ ಭಾರತೀಯ ಸಂಚಾತೆ ಕಮಲ ಹ್ಯಾರಿಸ್ ರನ್ನು ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರೆ ಆಡಳಿತಾರೂಢ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಭಾರತ ಹಾಗೂ ಮೋದಿಯ ಜೊತೆಗಿನ ತಮ್ಮ ಉತ್ತಮ ಬಾಂಧವ್ಯದ ಬಗ್ಗೆ ಪ್ರತಿ ಭಾಷಣದಲ್ಲಿಯೂ ಉಲ್ಲೇಖ ಮಾಡುತ್ತಾ ಭಾರತೀಯರ ಮನಸೆಳೆಯೋಕೆ ಮುಂದಾಗಿದ್ದಾರೆ। ಅಷ್ಟಕ್ಕೂ ಭಾರತ ಮತ್ತು ಮೋದಿಯ ಜೊತೆಗಿನ ಸ್ನೇಹ ಸಂಬಂಧದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು ಅನ್ನೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ। ನಿಜ ವೀಕ್ಷಕರೇ, ಅಮೆರಿಕದ ಈ ಬಾರಿಯ ಅಧ್ಯಕ್ಷೀಯ ಚುನಾವಣೆ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ಹಾಗಾಗಿ ಇಲ್ಲಿನ ಚುನಾವಣೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸೋ ಅನಿವಾಸಿ ಭಾರತೀಯರನ್ನು ತನ್ನತ್ತ ಸೆಳೆಯಲು ಅನೇಕ ಕಸರತ್ತನ್ನು ನಡೆಸ್ತಾ ಇದ್ದಾರೆ। ಇನ್ನು ಹೇಳಿ ಕೇಳಿ ಅಮೆರಿಕ ವಲಸಿಗರ ದೇಶವಾದ್ದರಿಂದ ಇಲ್ಲಿನ ಚುನಾವಣೆಯಲ್ಲಿ ಮೂಲ ನಿವಾಸಿಗಳಿಂದ ಹೆಚ್ಚು ವಲಸಿಗರ ಮತವೇ ನಿರ್ಣಾಯಕವಾಗಿರುತ್ತೆ। ಹಾಗಾಗಿ ಅಮೆರಿಕದಲ್ಲಿ ಒಟ್ಟು 1.2 ಮಿಲಿಯನ್ ಭಾರತೀಯರಿದ್ದು ಇವರನ್ನು ತಮ್ಮತ್ತ ಸೆಳೆಯೋಕೆ ಎರಡು ಪಕ್ಷಗಳು ಹರಸಾಹಸ ಪಡ್ತಾ ಇವೆ। ಹಾಗಾಗಿ ನಿನ್ನೆ ನಡೆದ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಭಾರತೀಯ ಅಮೆರಿಕನ್ನರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ತಾನು ಹೊಂದಿರುವ ಮಹತ್ವದ ಬಾಂಧವ್ಯದ ಬಗ್ಗೆ ಒತ್ತಿ ಒತ್ತಿ ಹೇಳಿದ್ದಾರೆ। ಇನ್ನು ನವೆಂಬರ್ 3 ನಡೆಯುವ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭಾರತೀಯ ಅಮೆರಿಕನ್ನರು ತನಗೆ ಮತ ನೀಡುತ್ತಾರೆ ಅನ್ನೋ ವಿಶ್ವಾಸವನ್ನು ಡೊನಾಲ್ಡ್ ಟ್ರಂಪ್ ವ್ಯಕ್ತಪಡಿಸಿದ್ದಾರೆ। ಅಂದ್ರೆ ನಮಗೆ ಭಾರತ ಮತ್ತು ಪ್ರಧಾನಿ ಮೋದಿ ಅವರಿಂದ ಹೆಚ್ಚಿನ ಬೆಂಬಲವಿದೆ। ಭಾರತೀಯ ಜನರು ಟ್ರಂಪ್ಗೆ ಮತ ಹಾಕುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ। ಅಷ್ಟೇ ಅಲ್ಲದೆ ಭಾರತದ ಪ್ರಧಾನಿ ಮೋದಿ ಅವರೊಂದಿಗೆ ತಾನು ವೈಯಕ್ತಿಕವಾಗಿ ಉತ್ತಮ ಸಂಬಂಧ ಹೊಂದಿದ್ದು ಪ್ರಧಾನಿ ನರೇಂದ್ರ ಮೋದಿ ನನ್ನ ಸ್ನೇಹಿತ ಮತ್ತು ಜಗತ್ತಿನ ಶ್ರೇಷ್ಠ ನಾಯಕ ಎಂದಿದ್ದಾರೆ। ಇನ್ನು ಮೋದಿ ಭಾರತದಲ್ಲಿ ಉತ್ತಮ ಆಡಳಿತ ನಡೆಸ್ತಾ ಇದ್ದಾರೆ, ಭಾರತೀಯರಿಗೆ ಒಬ್ಬ ಮಹಾನ್ ನಾಯಕ ಸಿಕ್ಕಿದ್ದಾನೆ ಎಂದು ಪ್ರಧಾನಿ ನರೇಂದ್ರ ಮೋದಿಯ ಕಾರ್ಯವೈಖರಿಯನ್ನು ಹಾಡಿ ಹೊಗಳಿದ್ದಾರೆ। ಇನ್ನು ಭಾರತದ ಸಂಸ್ಕೃತಿ ಮತ್ತು ಏಕತೆಯ ಬಗ್ಗೆಯೂ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಅಮೋಘವಾದ ದೇಶ, ಅಲ್ಲಿನ ಜನರ ಪ್ರೀತಿಗೆ ಬೆಲೆ ಕಟ್ಟಲು ಅಸಾಧ್ಯ, ಭಾರತ ಒಂದು ಶಾಂತಿಪ್ರಿಯ ರಾಷ್ಟ್ರ, ಆದರೆ ಕೆಲ ದುಷ್ಟಶಕ್ತಿಗಳು ಭಾರತದ ಜೊತೆ ನಿರಂತರವಾಗಿ ಸಂಘರ್ಷ ನಡೆಸ್ತಾ ಇವೆ, ಇದನ್ನು ಅಮೆರಿಕ ತೀವ್ರವಾಗಿ ಖಂಡಿಸುತ್ತೆ ಎಂದು ಚೀನಾ ಹಾಗೂ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ। ನೋಡಿದ್ರಲ್ಲ ವೀಕ್ಷಕರೇ, ರಾಜಕೀಯ ಲೆಕ್ಕಾಚಾರ ಅದೇನೇ ಇರಲಿ, ಆದರೆ ಜಗತ್ತಿನ ಅತಿ ಶಕ್ತಿಶಾಲಿ ರಾಷ್ಟ್ರ ಅನ್ನೋ ಖ್ಯಾತಿಯನ್ನು ಹೊಂದಿರೋ ಅಮೆರಿಕದಲ್ಲಿ ಭಾರತ ಹಾಗೂ ಭಾರತೀಯರಿಗೆ ಪ್ರಾಶಸ್ತ್ಯ ಸಿಗ್ತಾ ಇರೋದು ನಿಜಕ್ಕೂ ಭಾರತೀಯರಾದ ನಮಗೆಲ್ಲ ಹೆಮ್ಮೆಯ ವಿಚಾರ ಅನ್ನೋದು ನಮ್ಮ ಅಭಿಪ್ರಾಯ। ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ। ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ। ನೇರ ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ಜೈ ಹಿಂದ್।